नमस्ते बनी एल्लरिगू स्वागत सुस्वागत इंदिन एपिसोड आरोग्यद बग्गे मातारण याके अंद्रे नम्मल्ली 190 भाग जनगळु खायिलेयिंद नरळुत्तीवि ಏನಾದರೂ ಒಂದು ರೀಸನ್ಗೆ ಮಾತ್ರ ತಗೊತಾನೆ ಇರ್ತೀವಿ ಮಾತ್ರೆ ತಗೊಳ್ಳೋದು ನಮ್ಮ ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ ಏನೋ ತಿಂತೀವಿ ಮಾತ್ರೆ ನುಂಗ್ತೀವಿ ಲೈಫ್ ಲಾಂಗ್ ಹೀಗೆ ಕಳೆದ್ಬಿಡ್ತೀವಿ 60-70 ವರ್ಷ ಕಳೆದ್ಬಿಟ್ಟು ಆರೋಗ್ಯವಾಗಿದ್ದ ಅವನು ಫುಲ್ ಬದುಕಿದ ಇದು ಎಷ್ಟು ಮಟ್ಟಿಗೆ ಸತ್ಯ ಎಷ್ಟು ಮಟ್ಟಿಗೆ ಸರಿ ಇದ್ರ ಹಿಂದಿರೋ ಸತ್ಯ ಏನು ಎಲ್ಲೆಲ್ಲಿ ತಪ್ಪು ಮಾಡಿದ್ದೀವಿ ನಾವು ನಮ್ಮ ಲೈಫ್ ಸ್ಟೈಲ್ಗಳನ್ನ ಎಲ್ಲೆಲ್ಲಿ ತಿದ್ದುಕೋಬೋದು ಅನ್ನೋದು ದೃಷ್ಟಿಯಿಂದ ಇವತ್ತಿನ ಎಪಿಸೋಡ್ ಮಾಡ್ತಾ ಇದ್ದೀವಿ ಇಂದಿನ ಮತ್ತೆ ಎಪಿಸೋಡ್ ಮಾಡೋದನ್ನು ಈ ಮಂತ್ರದಿಂದ ಶುರು ಮಾಡ್ತೀನಿ ಓಂ ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ ಬ್ರಹ್ಮಣೋಧಿಪತಿರ್ ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ ನೋಡಿ ಮಂತ್ರದಲ್ಲಿ ನಾವು ನಮ್ಮನ್ನು ಸೃಷ್ಟಿಯ ಜೊತೆಗೆ ನಾವೇನು ಮಾಡ್ತೀವಿ ನೇಚರ್ ಜೊತೆಗೆ ಹೊಂದಿಸ್ಕೋಬೇಕು ಅಂತೀವಿ ಅದಕ್ಕಿಂತ ದೊಡ್ಡದಿದು ಸೃಷ್ಟಿಯ ಜೊತೆಗೆ ನಮ್ಮನ್ನು ನಾವು ಸಿಂಕ್ ಮಾಡ್ಕೋಬೇಕು 100% ಸಿಂಕ್ ಮಾಡ್ಕೋಬೇಕು ಆ ದೃಷ್ಟಿಯಿಂದ ಇವತ್ತಿನ ಎಪಿಸೋಡು ಇಂದಿನ ಆರೋಗ್ಯದ ಬಗ್ಗೆ ಮಾತಾಡೋಣ ಈಗೇನಾಯಿತು ನಾವು ರಾಜಕೀಯ ಮತ್ತು ಪುರಾಣ ಹಿಸ್ಟರಿ ಮತ್ತು ಪುರಾಣನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ವೀರ ಭೋಗ್ಯ ವಸುಂಧರ ಅಂತ ಹೇಳಿದ್ವಿ ನೆಕ್ಸ್ಟ್ ಏನು ಹೇಳಿದ್ವಿ ನಾವು ಜಾನಪದ ಇವುಗಳನ್ನ ಇದು ಮಾಡಿಕೊಂಡು ಭೂಮಿಯನ್ನು ತಾಯಿ ಅಂತ ಕರೆದ್ವಿ ಪುರಾಣಗಳಲ್ಲಿ ಹಿಂದಿನ ಕಾಲದಿಂದ ಏನಿದ್ದೀವಿ ನಾವು ಬಹುದೈವ ವಸುಂಧರ ಅಂತ ಕರೆದಿದ್ದೀವಿ ಭೂಮಿ ಎಲ್ಲ ದೇವತೆಗಳ ತಾಯಿ ಸ್ಥಾನ ಅದೇನೇ ಎಲ್ಲ ದೇವತೆಗಳನ್ನ ಭೂಮಿಯಲ್ಲಿ ಕಾಣ್ತೀವಿ ನಾವು ಪ್ರಕೃತಿನ ಎಷ್ಟು ಪವಿತ್ರಭಾವದ ಭಾವನೆಯಿಂದ ನೋಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈಗ ನಾವು ನೋಡೋಣ ಏನೂ ಔಷಧಿಗಳು ತಗೊಳ್ಳದೆ ಹೋದರೆ 120 ವರ್ಷ ಬದುಕಬಹುದು ಹೇಗಪ್ಪ ಇದನ್ನು ಹಿಂದೆ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ಹೇಗೆ ಇದು ನೋಡಿ ನಾವು ಹಿಂದೆ ನಮ್ಮ ಏನೇನು ಮೆಡಿಸಿನ್ಗಳು ತೊಗೋತೀವಿ ನಾವು ಅಲೋಪತಿ ಅಂತ ಹೇಳ್ತೀವಿ ಇಂಗ್ಲೀಷ್ ಮೆಡಿಸಿನ್ ಸಿಸ್ಟಮ್ ಅಂತ ಹೇಳ್ತೀವಿ ಅದೆಲ್ಲ ಕೆಮಿಕಲ್ ಬೇಸ್ಡು ನಮ್ಮ ಶರೀರ ಡಿಸೈನ್ ಆಗಿರೋದು ಪ್ರಕೃತಿ ಜೊತೆಗೆ ಸಿಂಕ್ ಆಗಿ ಪ್ರಕೃತಿ ಹೊರತಾಗಿ ನಾವು ಒಂದು ಕ್ಷಣನೂ ಹೊಸ ಜೀವ ಇಟ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಸತ್ತು ಹೋಗ್ಬಿಡ್ತೀವಿ ನಾವು ಇದನ್ನು ಅರ್ಥನೇ ಮಾಡ್ಕೊಂಡಿಲ್ಲ ನಾವು ಏನಾಗಿದೆ ಬ್ಲೈಂಡಾಗಿ ಅಮೇರಿಕಾನ ಫಾಲೋ ಮಾಡ್ತಾ ಇದ್ದೀವಿ ಅಮೇರಿಕಾ ಹೇಳಿದ್ದು ನಮಗೆ ವೇದವಾಕ್ಯ ಅವರಿದೆ ಇದು ತಪ್ಪು ಅಂತ ಹೇಳಿ ಇವತ್ತಿನ ಇದನ್ನು ಸ್ವಲ್ಪ ಇದು ಮಾಡೋಣ ನಾವು ನಮ್ಮ ಹಿಂದೂ ಧರ್ಮದಲ್ಲಿ ಪಂಚಭೂತಗಳ ಬಗ್ಗೆ ಮಾತಾಡ್ತೀವಿ ಪಂಚಭೂತಗಳು ಅಂದರೆ ನಮ್ಮ ಜೀವನಕ್ಕೆ ಅವಶ್ಯಕವಾಗಿರ್ತಕ್ಕಂಥ 5 ತತ್ವಗಳು ಯಾವು ಈ 5 ತತ್ವಗಳು ಬಹಳ ಸಿಂಪಲ್ ಆಗಿದೆ ನೋಡಿ ಮೊದಲನೇದು ಪೃಥ್ವಿ ತತ್ವ ಅಂತೀವಿ ಪೃಥ್ವಿ ತತ್ವ ಅಂತಂದರೆ ನಮ್ಮ ಊಟ ನಾವು ಏನು ತಿಂತೀವಿ ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ದನಸ ಧಾನ್ಯಗಳಿರ್ಬೋದು ಪಲ್ಸಸ್ ಇರ್ಬೋದು ದ್ವಿದಳ ಧಾನ್ಯಗಳಿರ್ಬೋದು ಏನೇ ಇರ್ಬೋದು ತಿನ್ನತಕ್ಕಂಥ ಎಲ್ಲ ಪದಾರ್ಥಗಳು ನಮಗೆ ಪೃಥ್ವಿ ಅಂತೀವಿ ಪೃಥ್ವಿ ತತ್ವ ಅಂತೀವಿ ನಾವೇನು ಮಾಡಿದ್ದೀವಿ ನಾವು ಬರೀ ನಾವಷ್ಟು ಮಾತ್ರ ತಗೊಳ್ಳೋದಿಲ್ಲ ಯೂರಿಯಾ ನೈಟ್ರೋಜನ್ನು ಸಲ್ಫರು ಅವಶ್ಯಕತೆಗಿಂತ ಜಾಸ್ತಿ ಹಾಕ್ತಿದ್ವಿ ಈಲ್ಡ್ ಜಾಸ್ತಿ ಬರಬೇಕು ಕಾಳುಗಳು ದಪ್ಪ ಕಾಣಬೇಕು ಅಂತ ಏನು ಮಾಡ್ತೀವಿ ಭೂಮಿಗೆ ವಿಷ ಹಾಕ್ತಿದ್ವಿ ಬರೇ ನಾವಷ್ಟೇ ವಿಷ ಹಾಕೋತಿಲ್ಲ ಭೂಮಿಗೂ ವಿಷ ಹಾಕ್ತಿದ್ವಿ ಎಷ್ಟು ಮಟ್ಟಿಗೆ ಸರಿ ನೋಡೋಣ ಇದು ಪೃಥ್ವಿ ತತ್ವ ಅಂತ ಹೇಳಿದೆ ಪಂಚಭೂತಗಳಲ್ಲಿ ಒಂದು ತತ್ವ ಎರಡನೇ ತತ್ವ ನೀರು ನೀರಿಲ್ಲದೆ ನಾವ್ಯಾರು ಬದುಕೋಕ್ಕೆ ಸಾಧ್ಯ ಇಲ್ಲ ಹಾರ್ಡ್ಲಿ ಒಂದು ದಿವಸನೂ ಬದುಕೋಕ್ಕೆ ಸಾಧ್ಯ ಇಲ್ಲ ನಾವು ಇನ್ನು ಮೂರನೇ ತತ್ವ ಅಗ್ನಿ ತತ್ವ ನೋಡಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾರು ನಾವು ಔಷಧಿಗಳನ್ನ ತಿಂದೇನೆ ಔಷಧಿಗಳು ಅಂತ ಇಲ್ಲಿ ಏನು ಹೇಳ್ತಿದ್ದೀನಿ ಅಲೋಪತಿಕ್ ಔಷಧಿಗಳನ್ನ ತಿಂದೇನೆ ನಾವು 120 ವರ್ಷ ಬದುಕಬಹುದು ಅಂತ ಹೇಳಿದೆ ಅಗ್ನಿ ತತ್ವ ಬಹಳ ಇಂಪಾರ್ಟೆಂಟು ಪೃಥ್ವಿ ತತ್ವ ಹೇಗೆ ನೀರಿನ ತತ್ವ ಹೇಗೆ ಹಾಗೆ ಮೂರನೇ ತತ್ವ ಅಗ್ನಿ ತತ್ವ ಅಗ್ನಿ ಎಲ್ಲಿವರೆಗೂ ನಮ್ಮ ಶರೀರದಲ್ಲಿ ಎಲ್ಲಿವರೆಗೂ ಅಗ್ನಿ ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ಲಿವರೆಗೂ ವಿ ಆರ್ ಕಾಲ್ಡ್ ಬೈ ನೇಮ್ಸ್ ರಾಮ ಕೃಷ್ಣ ಗೋವಿಂದ ಶ್ರೀಹರಿ ಹರಿ ಮುಕುಂದ ಏನಾದರೂ ಇರಲಿ ನಾವೇನು ಮಾಡ್ತೀವಿ ಹೆಸರಿಂದ ಕರಿತೀವಿ ಎಲ್ಲಿವರೆಗೂ ಅಗ್ನಿ ಉತ್ಪತ್ತಿ ಆಗ್ತಿರುತ್ತೆ ಯಾವಾಗ ಅಗ್ನಿ ಉತ್ಪತ್ತಿ ಆಗೋದು ನಿಂತು ಹೋಗುತ್ತೆ ಅದನ್ನೇ ಸಾವು ಅಂತ ಕರೆದಿರೋದು ಹಿಂದೂ ಧರ್ಮದಲ್ಲಿ ಅಗ್ನಿ ಉತ್ಪತ್ತಿ ಆಗೋದು ಯಾವಾಗ ನಿಲ್ಲುತ್ತೆ ಆವಾಗ ಏನು ಮಾಡ್ತೀವಿ ಡೆಡ್ ಬಾಡಿನ ಆಚೆಗಿಡಿ ಅಂತೀವಿ ನಾವ್ಯಾರು ರಾಮನ ಆಚೆ ಇಡಿ ಕೃಷ್ಣನ ಆಚೆ ಇಡಿ ಯಾವುದೆಷ್ಟೇ ದೊಡ್ಡ ಮನುಷ್ಯ ಇರ್ಬೋದು ಹೆಸರು ಹೇಳ್ಬಿಟ್ಟು ಆಚೆ ಇಡಿ ಅಂತ ಹೇಳಲ್ಲ ಡೆಡ್ ಬಾಡಿನ ಆಚೆಗಿಡಿ ಅಂತ ಹೇಳ್ತೀವಿ
ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೆ ರಕ್ಷಣೆ ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶದುಳಿವಿಗೆ ಉಗೆ ವೀರ ಭೂಮಿಗೆ ಉಗೆ 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 ವೀರ ಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ 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 ವೀರ ಭೂಮಿಗೆ ತಾಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ದಂಗ ದಮನ ಸ್ಮೃತಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಇದಾದ ನಂತರ ನಾಲ್ಕನೇ ತತ್ವಕ್ಕೆ ಬರ್ತೀವಿ. ಇದು ವಾಯು ತತ್ವ ಅಂತೀವಿ. ವಾಯುನು ಬಹಳ ಇಂಪಾರ್ಟೆಂಟ್ ನೋಡಿ. ನಾವೇನು ಮಾಡ್ತೀವಿ, ಯೋಗಾಸನದಲ್ಲಿ ಅಷ್ಟಾಂಗ ಯೋಗ ಅಂತ ಕರಿತೀವಿ. ಅಷ್ಟಾಂಗ ಯೋಗದಲ್ಲಿ ನಾವು ಯಮ ನಿಯಮ ಆಸನ ಪ್ರಾಣಾಯಾಮ ಅಂತೀವಿ. ಪ್ರಾಣಾಯಾಮ ಅಂದರೆ ಮ್ಯಾನೇಜಿಂಗ್ ಬ್ರೀತಿಂಗ್, ಮ್ಯಾನೇಜ್ಮೆಂಟ್ ಆಫ್ ಬ್ರೀತಿಂಗ್. ಇದನ್ನೇ ನಾವು ವಾಯು ತತ್ವ ಅಂತ ಕರಿತೀವಿ. ವಾಯು ತತ್ವ ಬಹಳ ಇಂಪಾರ್ಟೆಂಟ್. 120 ವರ್ಷ ಯಾರು ಔಷಧಿ ಸೇವನೆ ಮಾಡದೆ ಬದುಕಬೇಕು ಅಂತೀವಿ, ವಾಯು ತತ್ವ ಬಹಳ ಇಂಪಾರ್ಟೆಂಟ್. ಇದಾದ ನಂತರ ಸೂಪರ್ ಸುಪ್ರೀಂ ನಮ್ಮನ್ನು ಬಾಡಿ ಮೈಂಡ್ ಆ್ಯಂಡ್ ಸೋಲ್ ಅಂತ ಇದು ಮಾಡಿದ್ದೀವಿ. ಮಂಡೂಕ ಉಪನಿಷತ್ತಲ್ಲಿ ನಾವು ತುರಿಯ ಅಂತ ಕರಿತೀವಿ. ತುರಿಯ ಅಂದರೆ ನಾವು ನಮ್ಮ ಲೌಕಿಕ ಇದನ್ನು ಅಲೌಕಿಕಕ್ಕೆ ಕನೆಕ್ಟ್ ಮಾಡ್ತೀವಿ. ಅದೇ ಆಕಾಶ ತತ್ವ. ಆಕಾಶ ತತ್ವ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು, ಬಹಳ ಹ್ಯೂಮನ್ ವ್ಯಾಲ್ಯೂಸಲ್ಲಿ ಸುಪ್ರೀಂ ಲೆವೆಲಲ್ಲಿರ್ತಕ್ಕಂಥದ್ದು. ಅಲ್ಲಿಗೆ ಹೋದವ್ರನ್ನ ಗಾಡ್ ಅಂತ ಕರಿತೀವಿ ನಾವು. ಇರಲಿ, ಅದು ಬೇರೆ ಇನ್ನೊಂದು ಯಾವಾಗಲಾರ ಕಾಲ ನಂತರ ಇನ್ನು ಯಾವುದಾದ್ರು ಒಂದು ಎಪಿಸೋಡಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಈಗ ಪೃಥ್ವಿ ತತ್ವಕ್ಕೆ ಬರ್ತೀವಿ ನಾವು. ಪೃಥ್ವಿ ತತ್ವ ಅಂದರೆ ನಾವು ನೋಡಿ ಇಲ್ಲಿ ಹೇಳಿದ್ವಿ, ಊಟ ಬಲ್ಲವನಿಗೆ ರೋಗವಿಲ್ಲ. ಎಷ್ಟು ಚೆನ್ನಾಗಿದೆ ಗಾದೆ ಇದು. ಮತ್ತು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಊಟ ಬಲ್ಲವನಿಗೆ ರೋಗವಿಲ್ಲ ಅಂದರೆ ಐದು ತತ್ವಗಳಲ್ಲಿ ಮೊದಲನೇ ತತ್ವ ಪೃಥ್ವಿ ತತ್ವ. ನಾವೇನು ಮಾಡ್ತೀವಿ, ಊಟನೇ ನಾವು ವಿಷ ಮಾಡ್ಕೊಂಬಿಟ್ಟಿದ್ದೀವಿ ಸ್ವಾಮಿ. ಊಟ ಹೇಗೆ ವಿಷ ಆಗುತ್ತೆ ಅನ್ನೋದು ನೋಡೋಣ. ನೋಡಿ, ಈಗ ನಾವು ಋತುಬುಕ್, ಹಿತಬುಕ್, ಮಿತಬುಕ್ ಅಂತ ಹೇಳ್ತೀವಿ. ಋತುಬುಕ್ ಅಂತಂದರೆ ಋತುವಿನಲ್ಲಿ ಯಾವ್ಯಾವ ಋತುವಿನಲ್ಲಿ ಏನೇನು ಹಣ್ಣುಗಳು ಏನೇನು ದವಸ ಧಾನ್ಯಗಳು ಬೆಳೆಯುತ್ತೆ ಅದನ್ನು ತಿಂತಾ ಬರಬೇಕು. ಭಾಳ ಸೈಂಟಿಫಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಇದನ್ನು, ಹೇಳ್ತಾ ಹೋಗ್ತೀನಿ ಇದನ್ನು ನೋಡಿ. ನಮಗೆ ವಸಂತ ಋತು ಅಂತ ಹೇಳ್ತೀವಿ. ವಸಂತ ಋತುವಿನಲ್ಲಿ ಎಲೆಗಳು ಚಿಗುರ್ತಾ ಇರುತ್ತೆ. ಯಾವುದು ಚಿಗುರಿರುತ್ತೆ ಯಾವುದು ಎಳೆ ಇರುತ್ತೆ ಅದು ರೋಗಮುಕ್ತವಾಗಿರುತ್ತೆ. ಸೊಪ್ಪುಗಳನ್ನ ಅಥವಾ ಅವಾಗ ತಾನೇ ಬಂದಿರತಕ್ಕಂಥ ಧಾನ್ಯಗಳನ್ನ, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಅಕ್ಕಿ ಇರ್ಬೋದು, ಇದರಲ್ಲಿ ಯಾವುದು ಪರಿಶುದ್ಧವಾಗಿರುತ್ತಿದೋ ಇದನ್ನು ತಿನ್ಬೇಕು. ನಂತರ ಏನು ಮಾಡ್ತೀವಿ, ವರ್ಷ ಋತುಗೆ ಬಂದ ತಕ್ಷಣ ಫಲಗಳು ಜಾಸ್ತಿ ಬಿಡುತ್ತೆ, ಹಣ್ಣುಗಳು ಜಾಸ್ತಿ ಬಿಡುತ್ತೆ. ಮತ್ತು ರಾ ತರಕಾರಿಗಳನ್ನ ತಿನ್ಬೋದು ನಾವು. ಸೌತೆಕಾಯಿ ತಿನ್ಬೋದು, ಹೀರೆಕಾಯಿ ತಿನ್ಬೋದು, ಕೋಸುಗಡ್ಡೆ ತಿನ್ಬೋದು. ಕೋಸುಗಡ್ಡೆ ಅಂತಂದರೆ ಗೆಡ್ಡೆಕೋಸು, ಗೆಡ್ಡೆಕೋಸು ತಿನ್ಬೋದು, ಬೆಂಡೆಕಾಯಿ ತಿನ್ಬೋದು. ಇವೆಲ್ಲವನ್ನು ಔಷಧಿ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ನಾವೇನು ಮಾಡೋದು ಬೇಕಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೇಳ್ತೀವಿ, ಇಂಗ್ಲೀಷ್ ಬ್ರಿಟಿಷರು ಹೇಳ್ತಾರೆ ಈಟ್ ಲೈಕ್ ಎ ಕಿಂಗ್ ಅಂತ ಹೇಳ್ತೀವಿ. ಬ್ರೇಕ್ಫಾಸ್ಟ್ನ ಹೇಗಿರಬೇಕು ಊಟ, ಬೆಳಗ್ಗೆ 9 ಗಂಟೆಗೆ ಪ್ರಕೃತಿ ಸಿಕ್ಕಾಬಟ್ಟೆ ಶಕ್ತಿ ಕೊಡ್ತಾ ಇರುತ್ತೆ. ಆ ಶಕ್ತಿನ ನಾವು ತಗೋಬೇಕು. ತಗೋಬೇಕು ಅಂದರೆ ಆಗ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಗಟ್ಟಿ ಪದಾರ್ಥಗಳು, ಸ್ಪೈಸಿ ಪದಾರ್ಥಗಳು, ಶಕ್ತಿ ಬರ್ತಕ್ಕಂಥದ್ದು ರಾ ಫುಡ್ನ ತಿಂದರೆ ನಮಗೆ ದೇಹ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಶಕ್ತಿಯಾಗಿ ಕನ್ವರ್ಟ್ ಮಾಡಿದ್ರೆ ಉತ್ಸಾಹ, ಉಲ್ಲಾಸ, ಚೈತನ್ಯ, ವಿಮ್, ವಿಗರ್, ವೈಟಾಲಿಟಿ. 9 ಗಂಟೆಯಲ್ಲಿ ತಿಂತಕ್ಕಂಥ ಫುಡ್ ರಿಚ್ ಫುಡ್ ಅಂತೀವಿ. ರಿಚ್ ಫುಡ್ ಅಂದರೆ ರಾ ಫುಡ್, ತರಕಾರಿ ಇರ್ಬೋದು. ನಾವೇನೋ ತಿಂಡಿ ತಿಂತೀವಿ, ದೋಸೆ ತಿಂತೀವಿ, ಇಡ್ಲಿ ತಿಂತೀವಿ, ವಡೆ ತಿಂತೀವಿ, ಉಪ್ಪಿಟ್ಟು ತಿಂತೀವಿ, ಚಿತ್ರಾನ್ನ ತಿಂತೀವಿ, ಪುಳಿಯೋಗರೆ ತಿಂತೀವಿ, ಏನೇನೋ ತಿಂತೀವಿ, ಅದು ಬೇರೆ ವಿಷಯ. ಇದೆಲ್ಲದನ್ನು ತಿನ್ನೋದಕ್ಕಿಂತ ಮುಂಚೆ ಒಂದು 10-20 ನಿಮಿಷ ಮುಂಚೆ ಏನಾದರೂ ಒಂಚೂರು ತರಕಾರಿ ತಿಂದುಬಿಟ್ರೆ ನಾವು ಅಥವಾ ಹಣ್ಣು ತಿಂದುಬಿಟ್ರೆ ನೋಡಿ ನಮ್ಮ ಶಕ್ತಿ 100 ಪಟ್ಟು ಜಾಸ್ತಿ ಆಗುತ್ತೆ. ನಮಗೆ ಗೊತ್ತೇ ಇಲ್ಲ ಇದನ್ನು ಎಲ್ಲಿ ಹೇಳಿದ್ದೀವಿ ಅಂತಂದರೆ ನಾವು ಊಟ ಮಾಡ್ಬೇಕಾದ್ರೆ ಎಂತು ನದಯೋ ವರ್ಷಂತು ಪರ್ಜನ್ಯಾ
ಸುಪಿಪ್ಪಲಾಂ ಔಷಧಯೋ ಭವಂತು ಅಂತ ಹೇಳ್ತೀವಿ. ಅಂದರೆ ನಮ್ಮ ಔಷಧ, ನಮ್ಮ ಏನು ತರಕಾರಿಗಳಿವೆ, ಏನು ಪ್ರಕೃತಿ ನಮಗೆ ಕೊಡ್ತಾ ಇದೆ, ಅದನ್ನು ಔಷಧಿಯಾಗಿ ಉಪಯೋಗಿಸ್ಬೋದು ಅಂತ ಸೂಚನೆ ಕೊಡುತ್ತೆ. ಈ ಮಂತ್ರ ಭಾಳ ದೊಡ್ಡದಿದೆ, ಹೇಳ್ತಾ ಹೋಗೋಣ. ಮುಂಚೆ ಯಾವ್ದಾದ್ರು ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ನಾವು ಬೆಳಗ್ಗೆನ ತಿಂಡಿ ತಿನ್ನಬೇಕಾದ್ರೆ ಕಂಪಲ್ಸರಿಯಾಗಿ ಸ್ವಲ್ಪ ತರಕಾರಿ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ಹಸಿ ತರಕಾರಿ ತಿನ್ನಬೇಕು, ಯಾಕೆಂದರೆ ನಮ್ಮ ದೇಹ ಡಿಸೈನ್ ಆಗಿರೋದು ರಾ ಫುಡ್ ತಿನ್ನೋದಕ್ಕೆ. ನಾವೇನು ಮಾಡಿದ್ವಿ, ಕುಕ್ಕುಡ್ ಫುಡ್ ತಿಂತೀವಿ. ಅದು ಬರೀ ಕುಕ್ಕುಡ್ ಫುಡ್ ತಿನ್ನಲ್ಲ ಸ್ವಾಮಿ, ಪ್ರೆಷರೈಸ್ಡ್ ಕುಕ್ಕುಡ್ ಫುಡ್. ರೈಸ್ ಕುಕ್ಕರ್ಲ್ಲಿ 10 ನಿಮಿಷದಲ್ಲಿ ಅನ್ನ ಆಗ್ಬಿಡುತ್ತೆ ನೋಡಿ. ಸಿವಿಲೈಸೇಷನ್ ಎಷ್ಟು ಕೆಟ್ಟ ಹೋಗಿದೆ, ನಾಗರಿಕತೆ ಎಷ್ಟು ಕೆಟ್ಟ ಹೋಗಿದೆ. ನಾವು ಕಾಯಿಲೆಗಳನ್ನ ಎರಡೂ ಕೈಯಿಂದ ಪಾಚಿ ತಪ್ಕೋತಾ ಇದ್ದೀವಿ. ನಾವು ಆರೋಗ್ಯ ಬಯಸಬೇಕು ಅಂತ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ತಾ ಇದ್ದೀವಿ. ನಾವು ರಾಕ್ಷಸರಾಗ್ಬಿಟ್ಟಿದ್ದೀವಿ. ಬನ್ನಿ, ಇದನ್ನು ಸ್ವಲ್ಪ ಚೇಂಜ್ ಮಾಡಿಕೊಳ್ಳ. ನಾವೇನು ಫುಡ್ ತಿಂತೀವಿ ಇದ್ರಲ್ಲಿ ಹೇಳ್ತಾ ಹೋಗ್ತೀನಿ. ಪೃಥ್ವಿ ತತ್ವ ಅಂತ ಹೇಳಿದೆ, ಪೃಥ್ವಿ ತತ್ವದಲ್ಲಿ ರಾ ಫುಡ್ ತಿನ್ನಬಾರ್ದು. ರಾ ಫುಡ್ ತಿನ್ನೋದಕ್ಕೆ ಬೆಳಗ್ಗೆ 9 ಗಂಟೆ ಅತ್ಯಂತ ಸೂಕ್ತವಾದ ಟೈಮ್. ಯಾಕೆಂದರೆ ಸೂರ್ಯ 90 ಡಿಗ್ರಿಗಿಂತ ಕೆಳಗಿರ್ತಾನೆ. ನಾವು ಒಂದು ಸರ್ಕಲಲ್ಲಿ ಇದನ್ನು ಹಾಕ್ತಾ ಹೋದರೆ ಆ 90 ಡಿಗ್ರಿ ಒಳಗೆ ಏನಿರುತ್ತೆ, ಅದು ಎಲ್ಲದನ್ನು ಜೀರ್ಣಿಸ್ಕೊಂಡು ರಕ್ತಗತ ಮಾಡಿಕೊಂಡು ನಮ್ಮ ವಿಮ್ ವಿಗರ್ ವೈಟಾಲಿಟಿ ಉತ್ಸಾಹ ಉಲ್ಲಾಸ ಚೈತನ್ಯ ಬೇರೆ ಲೆವೆಲ್ಗೆ ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಡೇ ಸೂರ್ಯ ಹುಟ್ಟೋವರೆಗೂ, ಅಂದರೆ ನೆಕ್ಸ್ಟ್ ಡೇ ನಾವು ಈ ಬ್ರೇಕ್ಫಾಸ್ಟ್ ಮಾಡೋವರೆಗೂ, ಉಪಹಾರ ಬೆಳಗಿನ ಉಪಹಾರ ಮಾಡೋವರೆಗೂ ಇದ್ರ ನಾವು ಇದನ್ನು ಎಂಜಾಯ್ ಮಾಡ್ಬೋದು, ಇದನ್ನು ಫೀಲ್ ಮಾಡ್ಬೋದು. ನಾವು ಕೊನೆಯ ಪಕ್ಷ ಅಂತೀವಿ ನೋಡಿ ಇಲ್ಲಿ, ಕೊನೆಯ ಪಕ್ಷ ಅಂತಂದರೆ 15 ದಿವಸ. ನಾವು ಹೇಳ್ತೀವಿ ಏನಾದ್ರು ಒಂದು ನಮಗೆ ವ್ಯತ್ಯಾಸ ಕಾಣಬೇಕು, ಸಣ್ಣ ಸಣ್ಣ ವ್ಯತ್ಯಾಸ ನಮಗೆ ಫೀಲ್ ಆಗಬೇಕು. ವಿ ಕ್ಯಾನ್ ವಿ ಮಸ್ಟ್ ಫೀಲ್ ಇಟ್, ಹೌದು ಇದು ಚೆನ್ನಾಗಿದೆ, ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಬರೋದಕ್ಕೆ ಕೊನೆಯ ಪಕ್ಷ ನಾವು 15 ದಿವಸ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ. ಇಲ್ಲಿ ಏನು ತರಕಾರಿ ತಿಂದಿರ್ತೀವಿ ಅಥವಾ ಏನು ಬಾಳೆ ತಿಂದಿರ್ತೀವಿ, ಏನೂ ಸಿಗಲ್ವಾ, ತಿಂಡಿಗಿಂತ ಮುಂಚೆ ಬಾಳೆಹಣ್ಣು ತಿನ್ನಿ. ಬಾಳೆಹಣ್ಣಿನ ತಿನ್ನೋ ವಿಚಾರಕ್ಕೆ ಬಂದರೆ ಊಟ ಇದು ಮಾಡ್ಬೇಕಾದ್ರೆ ಹೇಳ್ತೀನಿ, ತಿಂಡಿಗಿಂತ ಒಂದು 10-20 ನಿಮಿಷ ಬಾಳೆಹಣ್ಣು ತಿನ್ನಿ, ಆಮೇಲೆ ತಿಂಡಿ ತಿನ್ನಿ. ಒಂದು ಬಾಳೆಹಣ್ಣು ಸಾಕು, ಎಲ್ಲಿಗೋ ಕರ್ಕೊಂಡು ಹೋಗಿ ನಿಲ್ಸತ್ತೆ. ನಾವು ಅಭ್ಯಾಸ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀವಿ. ನಾವೆಲ್ಲರೂ ಮಿಸ್ಟೇಕ್ ಮಾಡ್ತೀವಿ, ಎಸ್ಪೆಷಲಿ ಬ್ರಾಹ್ಮಣರಿಗೆ ನಾನು ಹೇಳೋದು. ನಾನು ಬ್ರಾಹ್ಮಣ, ಈ ವಿಡಿಯೋ ಮಾಡ್ತಿರೋರು ಬ್ರಾಹ್ಮಣರು ಇರಲಿ, ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂತ ಹೇಳ್ತೀವಿ ನೋಡಿ. ಎಲ್ಲಿವರೆಗೂ ಮೂರನೇ ತತ್ವ ಹೇಳಿದೆ ನಾನು, ಅಗ್ನಿ ತತ್ವ ಅಂತ ಹೇಳಿದೆ. ಪೃಥ್ವಿ ತತ್ವದ ಬಗ್ಗೆ ಮಾತಾಡಿದೆ, ಅಗ್ನಿ ತತ್ವದ ಬಗ್ಗೆ ಮಾತಾಡ್ತಾ ಎಲ್ಲಿವರೆಗೆ ನಮ್ಮ ಶರೀರದಲ್ಲಿ ಅಗ್ನಿ ಉತ್ಪತ್ತಿ ಆಗ್ತಿರುತ್ತೆ ಅಲ್ಲಿವರೆಗೂ ಐ ಆಮ್ ಕಾಲ್ಡ್ ಬೈ ನೇಮ್ ಉದಯನಾರಾಯಣ, ಅದರ್ವೈಸ್ ಡೆಡ್ ಬಾಡಿನ ಆಚೆಗಿಡಿ ಅಂತ ಹೇಳ್ತೀವಿ. ಯಾರು ಉದಯನಾರಾಯಣನ ಆಚೆಗಿಡಿ ಅಂತ ಹೇಳಲ್ಲ ಸತ್ತೋದ ಮೇಲೆ. ಇರಲಿ, ಇದನ್ನು ಗಮನದಲ್ಲಿಟ್ಕೊಳ್ಳೋಣ. ನಮಗೆ ಬದುಕಿರೋದಕ್ಕೆ ಅಗ್ನಿ ಉತ್ಪತ್ತಿ ಆಗಬೇಕು. ಈಗ ನೋಡೋಣ, ಊಟ ಮಾಡಿದಾಗ ಏನು ಅಗ್ನಿ ಅಂತೀವಿ ಅಂದರೆ ಕ್ಯಾಲೋರೀಸ್ ಅಂತೀವಿ, ಏನು ಶಕ್ತಿ ಅಂತೀವಿ, ಅದು ಜಾಸ್ತಿ ಬೇಕಾಗುತ್ತೆ. ನಾವು ಖಾಲಿ ಹೊಟ್ಟೆಲಿ ಎಷ್ಟು ಅಗ್ನಿ ಉತ್ಪತ್ತಿ ಮಾಡ್ತಿರ್ತೀವಿ ಅದಕ್ಕಿಂತ ಜಾಸ್ತಿ ಬೇಕಾಗುತ್ತೆ ನಮಗೆ. ಯಾಕೆ ಅಂದರೆ ತಿಂದಿರೋ ಊಟನ ಜೀರ್ಣಿಸ್ಕೋಬೇಕಾಗತ್ತೆ, ಜೀರ್ಣಿಸ್ಕೊಂಡಿರೋ ಊಟನ ಮೈಗತ್ತಿಸ್ಕೋಬೇಕಾಗತ್ತೆ. ಇಷ್ಟು ಇಂಪಾರ್ಟೆಂಟ್ ಇದನ್ನು ನಾವು, ಅಗ್ನಿ ಬಹಳ ಪ್ರಮುಖವಾದ ಪಾತ್ರ ಈ ಇವುಗಳಲ್ಲಿ. ಏನೋ ತಿಂದಿದ್ದ ಅನ್ನನ ಜೀರ್ಣಿಸ್ಕೊಳ್ಳೋಕ್ಕೆ, ಜೀರ್ಣಿಸ್ಕೊಂಡು ಅನ್ನನ ಮೈಗತ್ತಕ್ಕೆ ರಕ್ತ ಹತ್ತಿಸ್ಕೊಳ್ಳೋಕ್ಕೆ. ಆಗ ನಾವೇನು ಮಾಡ್ತೀವಿ ಬ್ರಾಹ್ಮಣರು, ಊಟ ಮಾಡ್ತೀವಿ, ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಊಟ ಆದಮೇಲೆ ಐಸ್ ಕ್ರೀಮ್ ಕೊಟ್ಬಿಡ್ತೀವಿ. ನಮ್ಮ ಮದುವೆ ಮನೆಗಳಲ್ಲಿ ನೋಡಿರ್ಬೋದು, ಯಾವುದಾದ್ರು ಫಂಕ್ಷನ್ ನೀವು ಲೈಫ್ ಲಾಂಗ್ ಇದನ್ನು ಪ್ರಾಕ್ಟೀಸ್ ಮಾಡಿ, 5-10 ವರ್ಷ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತೆ. 60 ವರ್ಷ ದೇವ್ರು ಕೊಟ್ಟ ಆಯಸ್ಸು ಆಗಿದ್ರೆ ನಾವು 45-50 ತರ್ತೀವಿ, ಏನೋ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ ಅಂತೀವಿ. ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಖ್ಯವಾದ ಕಾರಣ ಈ ಊಟ ಆದಮೇಲೆ ಐಸ್ ಕ್ರೀಮ್ ತಿನ್ನೋದು. ಬನ್ನಿ ಇದನ್ನು ಸ್ಟಾಪ್ ಮಾಡೋಣ. ಊಟ ಆದಮೇಲೆ ನಾವು ಐಸ್ ಕ್ರೀಮ್ ತಿನ್ನೋದನ್ನು ಸ್ಟಾಪ್ ಮಾಡಬೇಕು. ಯಾಕೆ ಅಂತಂದರೆ ನಮಗೆ ಅಗ್ನಿ ಬೇಕಾಗುತ್ತೆ. ಏನು ಊಟ ತಿಂದಿರ್ತೀವಿ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನಮಗೆ ಅಗ್ನಿ ಬೇಕೇ ಬೇಕು. ಸ್ಪೈಸಿ ತಿಂದಿದ್ವಿ, ಗಟ್ಟಿ ಪದಾರ್ಥ ತಿಂದಿದ್ದೀವಿ ಅಂತಂದರೆ ಜಾಸ್ತಿ ಅಗ್ನಿ ಬೇಕಾಗತ್ತೆ. ನಾವೇನು ಮಾಡಬೇಕು, 0 ಶುರು ಮಾಡಬೇಕು ಅಂತಂದರೆ ಬಾಳೆಹಣ್ಣು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಈಸಿಯಾಗಿ ರಕ್ತಗತವಾಗುತ್ತೆ. ಅದಕ್ಕಿಂತ ಊಟಕ್ಕಿಂತ ಮುಂಚೆ ಬಾಳೆಹಣ್ಣು ಕೊಡಬೇಕು ಅನ್ನೋದನ್ನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಊಟಕ್ಕಿಂತ ಮುಂಚೆ ಬಾಳೆಹಣ್ಣು ಕೊಡಬೇಕು. ಊಟ ಎಂಡ್ ಮಾಡಬೇಕಾದ್ರೆ ಮಜ್ಜಿಗೆಯಿಂದ ಮಾಡಬೇಕು. ಮಜ್ಜಿಗೆ ಅನ್ನ ಸಾಫ್ಟ್ ಆಗಿರುತ್ತೆ, ತಿಳಿಯಾಗಿರುತ್ತೆ ಮಜ್ಜಿಗೆನ, ಅದರಿಂದ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತಿಗೆ ಇಷ್ಟು, ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ಇನ್ನೂ 1 ಅಥವಾ 2 ಎಪಿಸೋಡ್ ಇದೇ ಊಟದ ಪದ್ಧತಿ ಬಗ್ಗೆ ಇರುತ್ತೆ. ಹಿಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.